ಕೋಲಾರ ಚಿಕ್ಕಬಳ್ಳಾಪುರದ ವಿಧಾನ ಪರಿಷತ್ತಿನ ಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿ ರಾಮ ಹರಿಚಂದ್ರ ಅವರ ಪರವಾಗಿ ಚುನಾಯಿತ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಮತದಾರರಿದ್ದಾರೆ ಅವರ ಮನ ಒಲಿಸತಕ್ಕಂತ ಅವರಿಗೆ ಮನವಿ ಮಾಡತಕ್ಕಂತ ನಿಟ್ಟಿನಲ್ಲಿ ಮೊದಲನೇ ಸಭೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಇವತ್ತು ಮೂರು ಸಭೆಗಳಲ್ಲಿ ಭಾಗವಹಿಸತಕ್ಕಂತದ್ದು ಅದರ ಮುಖಾಂತರ ಅಧಿಕೃತವಾಗಿ ನಾನು ಎಲ್ಲ ಈಗಾಗಲೇ ಕೆಲಸಗಳೇ ನಡೀತಾ ಇದೆ ಚುನಾವಣಾ ಪ್ರಕ್ರಿಯೆಗಳು ಇವತ್ತು ಖುದ್ದು ನಾನೇ ಈ ಒಂದು ಭಾಗದಲ್ಲಿ ಮತದಾರರ ಒಂದು ಮನವಿ ಮಾಡತಕ್ಕಂತದ್ದು ಬಂದಿರತಕ್ಕಂತದ್ದು ಕೋಲಾರ ಮತ್ತು ಮುಳಬಾಗಲಿನಿಂದಲೇ ಪ್ರಾರಂಭ ಏನು ಮಾಡಿದ್ದೇವೆ ಕೋಲಾರ ಮತ್ತು ಮಾಲೂರಿನಲ್ಲಿ ಮೂರು ಕಡೆ ಸಭೆ ಇದೆ ಈ ಸಭೆಯಲ್ಲಿ ಭಾಗವಹಿಸಿ ಮತದಾರರ ಒಂದು ಮನವಿಯನ್ನು ಮಾಡತಕ್ಕಂಥದ್ದು ನನ್ನ ಪ್ರಮುಖವಾದಂಥ ಇವತ್ತಿನ ಉದ್ದೇಶ ಇಟ್ಕೊಂಡಿದ್ದೇನೆ ಈ ಒಂದು ಚುನಾವಣೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ಇವತ್ತು ಟ್ರಯಾಂಗಲ್ ಕಂಟೆಸ್ಟ್ ಇರತಕ್ಕಂಥದ್ದು ಬಿ ಜೆ ಪಿಯವರು ಅಭ್ಯರ್ಥಿ ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ದಾರೆ ನಾವು ನಿಂತಿದ್ದೇವೆ ಆದರೂ ಸಹ ನಿನ್ನೆ ದಿನ ಕಾಂಗ್ರೆಸ್ನ ನಾಯಕರು ಚುನಾವಣೆ ಅಂತಿದ್ದಂಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅವರ ಸರ್ಟಿಫಿಕೇಟ್ ಪ್ರಾರಂಭ ಆಗ್ತದೆ ಜೆ ಡಿ ಎಸ್ನ ನಾಯಕರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಅದರ ಬಗ್ಗೆ ಪುನಃ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ 2023ಕ್ಕೆ ಆ ರೀತಿಯ ಅವರ ಹೇಳಿಕೆಗಳು ಪ್ರತಿನಿತ್ಯ 2018ರಿಂದ ಏನು ನಿರಂತರವಾಗಿ ಪ್ರಾರಂಭ ಆಗಿದೆ ಬಿ ಟೀಮ್ ಅಂತ ಹೇಳ್ತಾರೆ ಮತ್ತು ನಮ್ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಸರ್ಕಾರ ಮಾಡೋಣ ಬನ್ನಿ ಅಂತ ಕರೆದಂಥದ್ದೆಲ್ಲ ಏನಿದೆ ಇವರ ಒಂದು ನಡವಳಿಕೆಗಳ ಬಗ್ಗೆ ನಾಡಿನ ಜನತೆ ತೀರ್ಮಾನಕ್ಕೆ ಬಿಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಸರ್ ಬಿಜೆಪಿಗೆ ಬೆಂಬಲ ಕೊಡುವಂಥದ್ದು ಎಲ್ಲರಿಗೂ ಬಂತು ಸರ್ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೀನಿ ಎರಡು ದಿನ ನಮ್ಮ ಪಕ್ಷದ ನಿಲುವನ್ನು ಹೇಳ್ತೀನಿ ಅಂತಕ್ಕಂಥ ಮಾತಾಡಿದ್ದೀನಿ ನಮ್ಮ ನಿಲುವು ಏನು ಹೇಳಿದ್ದೇನೆ 2023 ಸ್ಥಾನ ಗೆಲ್ತಕ್ಕಂಥ ಗುರಿ ನಾವು ಇಟ್ಕೊಂಡಿದ್ದೇವೆ ಅದನ್ನು ಆ ಗುರಿ ಮುಟ್ತಕ್ಕಂಥ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಏನೇನು ತೀರ್ಮಾನಗಳಾಗಬೇಕಾಗಿದೆ ನಮ್ಮ ಸ್ಥಳೀಯ ನಾಯಕರುಗಳು ತೀರ್ಮಾನ ಮಾಡತಕ್ಕಂಥ ಡೈರೆಕ್ಷನ್ನ ನಾಳೆ ನಡೆದ್ರೆ ಇಶ್ಯೂ ಮಾಡ್ತೀನಿ ಟೈಮ್ ಇದೆ ಸರ್ ನಿನ್ನೆ ಕೂಡ ಬಿಟಿಯವಾಗಿ ಬೀಟ್ ಅದಕ್ಕೆ ಹೇಳಿದ್ದು ನಿನ್ನೆ ಕೂಡ ಸಿದ್ದರಾಮಯ್ಯ ಬಿ ಟೀಮ್ ಅಂತ ಏನು ಹೇಳಿದ್ದೆ ನನ್ನ ಹೆಸರು ಹೇಳಲಿಲ್ಲ ಅವ್ರದ್ದಷ್ಟೇ ಹೌದು ಸರ್ ನಾನು ಸಾಕಿರೋವ್ರ ಹೆಸರು ಹೇಳೋದು ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೇನೆ ಅವ್ರಿಗೆ ಅದಕ್ಕೆ ಹೇಳಿದ್ದು ಕತ್ತಿಗೆ ಒಂದು ಸ್ಟೇಟ್ ತಗೊಳಕ್ಕಂಬಿಡಲಿ ಜೆ ಡಿ ಎಸ್ಸು ಬಿ ಜೆ ಪಿಯ ಬಿ ಟೀಮು ಅಂತ ಹೇಳಿ ಬಾಯಲ್ಲಿ ಹೇಳೋದು ಬೇಡ ಹೇಗೆ ಇದನ್ನು ಟ್ಯಾಗ್ ಹಾಕೊಂಡ್ಬಿಟ್ಟು ದಿನ ಓಡಾಡ್ಕೊಂಡಿರಲಿ ರಾಜ್ಯದಲ್ಲಿ ಪಾಪ ಬಾಯಿ ಹಾಕಿ ನೋವಿಸ್ಕೊತಾರೆ ಪ್ರತಿನಿತ್ಯ ಹೇಳ್ಕೊಂಡು ಅವ್ರಿಗೆ ನಮ್ಮ ಸಬ್ಜೆಕ್ಟ್ ಬಿಟ್ಟರೆ ಅವ್ರಿಗೆ ಬೇರೆ ಏನಿಲ್ಲ ಬಿ ಟಿ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರತಿನಿಧಿಯಾಗಿ ಕರ್ನಾಟಕದ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ನಮಗೂ ಗೊತ್ತು ನಿಮಗೂ ಗೊತ್ತು ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದಕ್ಕೆ ಬಿ ಜೆ ಪಿ ಬಿ ಟಿಮ್ ಅಂತಕ್ಕಂಥ ಹೇಳೋದಾದರೆ ಪ್ರಧಾನಮಂತ್ರಿಗಳಾಗಿರೋದು ಬಿ ಜೆ ಪಿ ಪಕ್ಷಕ್ಕಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಈ ದೇಶದ ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ದೇವೇಗೌಡರ ಕರ್ತವ್ಯ ಏನಿದೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಹೋದರೆ ರಾಜಕೀಯವನ್ನು ಬೆರೆಸ್ತಕ್ಕಂಥ ಕೀಳುಮಟ್ಟದ ಅಭಿರುಚಿ ಇರತಕ್ಕಂಥವರ ಹೇಳಿಕೆಗಳಿಗೆ ಉತ್ತರ ಕೊಡಬೇಕಾದಂಥದ್ದು ಅವಶ್ಯಕತೆ ಇದೆಯೋ ನನ್ನ ಅಭಿಪ್ರಾಯ ಸರ್ ಈ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ಲೀಡರ್ಗಳು ನಿಮ್ಮ ಪಾರ್ಟಿಗೆ ಅಂದರೆ ಪಕ್ಷದಿಂದ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲ ಯಾರು ನಾವು ಇಲ್ಲಿ ಚುನಾವಣೆಯ ಚಿಹ್ನೆ ಇಲ್ಲ ಇಲ್ಲಿ ಪಕ್ಷದ ಚಿಹ್ನೆ ಇಲ್ಲ ಅದರಿಂದ ಯಾವುದೇ ಪಕ್ಷದ ಪ್ರಮುಖರು ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸ್ತಕ್ಕಂಥದ್ದೇನಿದೆ ಅವರೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ತುಂಬರಿಂದ ಸ್ವಾಗತವನ್ನು ಕೊಡ್ತೇನೆ ಬಹುಶಃ ದುಡ್ಡು ದುಡ್ಡಿನ ವಿಷಯಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾಗಿ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಇದೆಯಲ್ಲ ಅದು ಸ್ವಲ್ಪ ಹೆಚ್ಚಿನ ಪ್ರಭಾವ ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಸರ್ ಈಗ ಬಿಜೆಪಿ ಅವರು ನಾವು ಗೆಲ್ಲೇ ಗೆಲ್ತೀವಿ ಅಂತ ಇದ್ದಾರೆ ಬಿಜೆಪಿ ಅವರಿಗೆ ಗೆಲ್ತಕ್ಕಂಥ ಚುನಾವಣೆ ಪದ್ಧತಿ ನಡೆಸ್ತಕ್ಕಂಥದ್ದು ಭಾಳ ಅನುಭವ ಆಗೋಗಿದೆ ಯಾವ ಥರ ಸರ್ ಅನುಭವ ಅಂದರೆ ನಿಮಗೆ ಗೊತ್ತಲ್ಲ ಅಂದರೆ ದುಡ್ಡಿನ ಮುಖಾಂತರ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಆ ಲೂಟಿ ಮಾಡಿದಂಥ ಹಣ ಹಂಚಿ ಮತ ಪಡಿಬೋದು ಅಂತಕ್ಕಂಥದ್ದು ಬಿ ಜೆ ಪಿಯ ನಾಯಕರಲ್ಲಿ ಈಗೇನದರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಬಿಟ್ಟಿದ್ದಾರೆ ಸಕ್ಸಸ್ಸು ಆಗಿದ್ದಾರೆ ಅದು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಆಗುತ್ತೆ ಅನ್ನೋದು ಅವರ ಒಂದು ಭಾವನೆ ಏನಿದೆ ಆ ಕಲ್ಪನೆಗಳಿಗೆ ಆ ಭಾವನೆಗಳಿಗೆ ಅಂತಿಮವಾಗಿ ಜನ ತೀರ್ಮಾನ ತೆಗೆದುಕೋಬೇಕಂತ ದಿನ ಅನಿವಾರ್ಯವಾಗಿ ಬರ್ತದೆ ಬಹುಶಃ ಹಣದ ಪ್ರಭಾವ ಏನಿದೆ ಅದಕ್ಕೂ ಒಂದಲ್ಲ ಒಂದು ದಿವಸ ಜನತೆ ತಿರುಗಿ ಬೀಳ್ತಕ್ಕಂಥ ದಿನಗಳು ಬರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಜೆ ಡಿ ಎಸ್ ಅಭ್ಯರ್ಥಿಗಳಿಲ್ಲ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅವರ ಪಕ್ಷದ ಗುರಿಯು ಮೊದಲು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ಒಂದು ಕಡೆ ಬೆಂಬಲನೂ ಕೇಳ್ತಾ ಇನ್ನೊಂದು ಕಡೆ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡಬೇಕು ಅಂತಕ್ಕಂಥದ್ರಲ್ಲಿ
ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಪಿಟೇಷನ್ ಏನು ಮಾಡ್ತಾ ಇದ್ದಾರೆ ಇದನ್ನು ಜನತೆಯು ಸೂಕ್ಷ್ಮವಾಗಿ ಇವತ್ತೇನು ಅಬ್ಸರ್ವ್ ಮಾಡ್ತಾ ಇದ್ದಾರೆ 2023ಕ್ಕೆ ಇದು ಎಲ್ಲದಕ್ಕೂ ಒಂದು ಜನತೆಯಿಂದಲೇ ಉತ್ತರ ದೊರಕುತ್ತೆ ಅನ್ನೋದು ನಾನು ವಿಶ್ವಾಸ ಇಟ್ಕೊಂಡಿದ್ದೆ. ನಾನು ಸರ್ಕಾರದ ಗಮನ ಸೆಳೆದಿರತಕ್ಕಂಥದ್ದು ಈಗಾಗಲೇ ಇದ್ರ ಬಗ್ಗೆ ನೀವು ಸಹ ಸಭೆಗಳನ್ನೇನು ಮಾಡ್ಕೊಂಡಿದ್ದೀರಿ ಸರ್ಕಾರದಿಂದ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳತಕ್ಕಂಥದ್ದಕ್ಕೆ ಈ ಬಾರಿಯಾದರೂ ಎರಡನೇ ಬಾರಿ ಅನಾಹುತ ದೊಡ್ಡ ಮಟ್ಟದಲ್ಲಾದಂಥದ್ದು ಏನಿದೆ ಈ ಬಾರಿಯಾದರೂ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಸಭೆಗಳೇನು ಮಾಡಿದ್ದೀರಿ? ಬರೀ ಸಭೆ ಮಾಡೋದ್ರಾಗೋದಿಲ್ಲ, ಇಂಪ್ಲಿಮೆಂಟೇಷನ್ನಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಆಮೇಲೆ ವೈದ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ನಿಟ್ಟಲ್ಲಿ ಅವ್ರಿಗೆ ಸಹಕಾರ ಕೊಟ್ಟು ಜನತೆಯ ಒಂದು ರಕ್ಷಣೆಯನ್ನು ಮಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಥ್ಯಾಂಕ್ ಯು.